ನೂರು ವರ್ಷಗಳ ಹಿಂದೆಯೇ ಅತ್ಯುತ್ತಮ ಗುರಿಯನ್ನ ಇಟ್ಟುಕೊಂಡು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿರುವ ಮಹನೀಯರ ಕಾರ್ಯ ಶ್ಲಾಘನೀಯ ಎಂದು ಸಚಿವ ಆರ್ವಿ ದೇಶಪಾಂಡೆ ಹೇಳಿದರು. ಅಂಜುಮನ್ ಸಂಸ್ಥೆಯ ಶತಮಾನೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಭಟ್ಕಳದ ಪ್ರತಿಷ್ಠಿತ ಅಂಜುಮನ್ ಸಂಸ್ಥೆಯ ಶತಮಾನೋತ್ಸವ ಸಮಾರಂಭ ಶನಿವಾರದಂದು ಅದ್ಧೂರಿಯಾಗಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಾಮಿಯಾ ಇಸ್ಲಾಮಿಯಾ ಇಶಾತುಲ್ ಅಧ್ಯಕ್ಷ ಮೌಲಾನಾ ಗುಲಾಂ, ಯಾವುದೇ ಒಂದು ಅಭಿವೃದ್ಧಿಗೆ ಶಿಕ್ಷಣ ಅತ್ಯಂತ ಪ್ರಮುಖವಾದುದು. ಅಂಜುಮನ್ ಸಂಸ್ಥೆ ಕಳೆದ ಒಂದು ಶತಮಾನದಿಂದ ಶಿಕ್ಷಣವನ್ನು ನೀಡುತ್ತಾ ವಿದ್ಯಾರ್ಥಿಗಳ ಏಳಿಗೆಯನ್ನ ಬಯಸುತ್ತಾ ಬಂದಿದ್ದು ಅತ್ಯಂತ ಶ್ಲಾಘನೀಯ ಎಂದರು. ಈ ಒಂದು ಶಿಕ್ಷಣ ಸಂಸ್ಥೆ ಇಷ್ಟೊಂದು ಕೋರ್ಸುಗಳನ್ನು ಹೊಂದಿ ಶಿಕ್ಷಣ ನೀಡುತ್ತಿರುವಾಗ ಒಂದು ಮೆಡಿಕಲ್ ಕಾಲೇಜಿನ ಕೊರತೆ ಎದ್ದು ಕಾಣುತ್ತದೆ. ಈ ಸಂಸ್ಥೆ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸುವತ್ತ ಕೂಡ ಮನಸ್ಸು ಮಾಡಬೇಕು ಎಂದರು. ಸೊಸೈಟಿ ಬಗೇರ್ ತಾಲೀಮ್ಗೆ ಆಗೇ ನಹಿ ಬಡ ಸಕ್ತಿ. ಆಪ್ಕಾ ಯೇ ಭಟ್ಕಲ್ ಶಹರ್ ಕಿ ಜಿಸ್ಕೆ ಲೋಗ್ ಯಹಾಂ ಇಸ್ ಮಜ್ಮೆ ಮೇ ಬೈಠೆ ಹುವೆ ಹೈನ್ ಯೇ ಇಸ್ ಬಾತ್ ಕಿ ಖುಲಿ ಅಲಾಮತ್ ಹೈ ಕಿ ಅಂಜುಮನ್ ಹಾಮಿಲ್ ಮುಸ್ಲಿಮೀನ್ ನೇ ಪೂರೆ ಸಮಾಜ ಮೇ ಪೂರೆ ಶಹರ್ ಮೇ ಏಕ್ ಬೇದಾರಿ ಪೈದಾ ಕಿ ಹೈ ಕಿ ಲೋಗ್ ಉಸ್ಕೆ ಸರ್ ಸಾಲಾ ಇಜ್ಲಾಸ್ ಮೇ ಜೋಗ್ ದರ್ ಜೋಗ್ ಹಾಜ಼ರ್ ಹೋಕರ್ ಗೈರ್ ಮಾಮೂಲಿ ಮಸರ್ರತ್ ಮಹಸೂಸ್ ಕರ್ ರಹೇ ಹೈನ್ ಔರ್ ತಿಜಾರತ್ ಯೇ ವೋ ತೀನ್ ಚೀಜೇ ಹೈನ್ ಕಿ ಜಿಸ್ಸೆ ಸಮಾಜ ಮೇ ಹರ್ ಏತಬಾರ್ ಸೆ ತರಕ್ಕಿ ಆತಿ ಹೈ. ಜಬ್ ತಕ್ ಆಪ್ ಮೆಡಿಕಲ್ ಕಾಲೇಜ್ ಕೆ ಖ್ವಾಬ್ ಕೋ ಶರ್ಮಿಂದೆ ತಾಬೀರ್ ನಹೀ ಕರೇಂಗೇ ಆಪ್ಕಿ ಮಂಜಿಲ್ ಅಭಿ ನಾಕಿಸ್ ರಹೇಗಿ. ಕಾರ್ಯಕ್ರಮದ ಮುಖ್ಯ ಅತಿಥಿ ಸಚಿವ ಆರ್ವಿ ದೇಶಪಾಂಡೆ ಮಾತನಾಡಿ, ನೂರು ವರ್ಷಗಳ ಹಿಂದೆ ಶಿಕ್ಷಣವೆಂದರೆ ಜನರು ದೂರ ಹೋಗುತ್ತಿದ್ದ ಕಾಲದಲ್ಲಿ ಶಿಕ್ಷಣ ಪಡೆಯದಂತಹ ಸಮಯದಲ್ಲಿ ಮುಂದಿನ ಗುರಿಯನ್ನಿಟ್ಟುಕೊಂಡು ಅಂಜುಮನ್ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿರುವುದು ಶ್ಲಾಘನೀಯ ಕಾರ್ಯ. ಅಂತಹವರನ್ನೆಲ್ಲ ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ತಾಲೂಕಿನಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಅತಿ ಕಡಿಮೆ ಜನರು ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಅಂತಹ ಸಮಯದಲ್ಲಿಯೇ ತಮ್ಮ ಸಮಯೋಚಿತ ನಿರ್ಧಾರದಿಂದ ಒಂದು ವಿದ್ಯಾಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ ಮಹನೀಯರ ಕಾರ್ಯ ಅತ್ಯಂತ ಉತ್ತಮವಾದುದು. ಜಿಲ್ಲೆಯಲ್ಲಿ ಮಾತ್ರವಲ್ಲ, ಇಂತಹ ಒಂದು ವಿದ್ಯಾಸಂಸ್ಥೆ ದೇಶದಲ್ಲಿಯೇ ವಿರಳ ಎಂದರು. ಅಂಜುಮನ್ ಸಂಸ್ಥೆ ಮೆಡಿಕಲ್ ಕಾಲೇಜನ್ನು ಆರಂಭಿಸಬೇಕು ಎನ್ನುವ ಬೇಡಿಕೆಯನ್ನು ಆಲಿಸಿ ಉತ್ತರಿಸಿದ ಅವರು, ಈ ಹಿಂದೆ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಿದಲ್ಲಿ ಉತ್ತಮವಾಗಿತ್ತು, ಆದರೆ ಇಂದು ಮೆಡಿಕಲ್ ಕಾಲೇಜುಗಳು ಹಿನ್ನಡೆ ಅನುಭವಿಸುತ್ತಿವೆ. ಮೆಡಿಕಲ್ ಕಾಲೇಜು ಮಾಡುವುದು ಕೂಡ ಕಷ್ಟಕರವಾದ ಕಾರ್ಯವಾಗಿದೆ. ಆದರೆ ಅಂಜುಮನ್ ಸಂಸ್ಥೆ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಮುಂದಾದರೆ ಎಲ್ಲ ರೀತಿಯ ಸಹಕಾರ ನೀಡಲು ಸಿದ್ಧನಿದ್ದೇನೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಜನತೆಗೆ ಅಗತ್ಯವಿರುವ ಶಿಕ್ಷಣ ಕೊಡಬೇಕು. ನಾವು ರಾಷ್ಟ್ರ ಕಟ್ಟುವ, ರಾಷ್ಟ್ರದ ಪ್ರಗತಿಗೆ ಸಹಾಯ ಮಾಡುವವರನ್ನ ತಯಾರು ಮಾಡುವ ಶಿಕ್ಷಣ ಕೊಡಬೇಕಾಗಿದೆ ಎಂದು ಹೇಳಿದರು. ಏಕ್ ಟೈಮ್ ಮೇ ಮೆಡಿಕಲ್ ಕಾಲೇಜ್ ಮಿಲ್ಕಿಂಗ್ ಕೌ ಥೆ ಪೈಸಾ ಕಮಾನೆ ಏಕ್ ಥೋಡಾ ಕಾಮ್ ಆನೆ ಅಂತ ಹೌದು. ಲೇಕಿನ್ ಆಜ್ ವೋ ಉಪಾಯ ಇಸ್ ನಹೀ ರಹಾ. ಫ್ಯಾಕ್ಟ್ ಬೋಲ್ತಾ ಹೂಂ, ಅಂಡ್ ದ ಫ್ಯಾಕ್ಟ್ಸ್ ತೋ ಅಗರ್ ಆಪ್ ಚಾಹತೆ ಹೈ ತೋ ಪೂರಿ ತಾಕತ್ ಹಮಾರೆ ಆಪ್ಕೆ ಪೀಛೆ ಹಮಾರೆ ಸರ್ಕಾರ ಲಗಾ ರಹೀ ಹಮ್ ಲಗಾಯೆಂಗೆ ಭಾಯ್ ಬಾಪ್. ಲೇಕಿನ್ ಮೈ ಆಪ್ಕೋ ಅಲಗ ದೋ ತೀನ್ ಬಾತ್ ಕರ್ನಾ ಚಾಹತಾ. ಭಗವಾನ್ ಅಲ್ಲಾಹ್ ನೇ ಜೊ ಹಾಥ ಹಮಕೋ ದಿಯೆ ಹೈ ಅಚ್ಛಾ ಕಾಮ್ ಕರ್ನೆ ಕೆ ಲಿಯೆ ದಿಯೆ ಹೈ, ಮೆಹನತ್ ಕರ್ನೆ ಕೆ ಲಿಯೆ ದಿಯೆ ಹೈ, ಯೇ ರನ್ ಕಟ್ ರಿಯಾ ಹಮಾರಾ ಗುಜ಼ಾರಾ ಕರ್ನೆ ಕೆ ಲಿಯೆ ದಿಯೆ ಹೈ. ತೋ ಆಜ್ ಕೆ ಯೇ 21st ಸೆಂಚುರಿ ಮೇ ಜೋ ರಿಲೆವೆಂಟ್ ಹೈ ವಹಿ ಪಢಾಓ, ಐಸಾ ನಹೀ ಪಢಾಓ ಕಿ ಪಢೆ ಡಿಗ್ರಿ ಲೇ ಔರ್ ಸ್ಟ್ರೀಟ್ಸ್ ಪರ್ ರಹೇ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಇನ್ನೋರ್ವ ಅತಿಥಿ ನಗರಾಭಿವೃದ್ಧಿ ಸಚಿವ ಯುಟಿ ಖಾದರ್ ಮಾತನಾಡಿ, ಈ ಭಾಗದ ಶೈಕ್ಷಣಿಕ ಅಗತ್ಯತೆಯನ್ನು ಪೂರೈಸುತ್ತಿರುವ ಅಂಜುಮನ್ ಸಂಸ್ಥೆ ನೂರು ವರ್ಷಗಳನ್ನು ಪೂರೈಸಿದ್ದು ಸಂತಸದ ಸಂಗತಿಯಾಗಿದೆ. ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಾ ಬಂದಿರುವ ಅಂಜುಮನ್ ಇನ್ನೂ ಹೆಚ್ಚಿನ ಬೆಳವಣಿಗೆಯನ್ನು ಹೊಂದಿ ಹತ್ತು ಹಲವು ಹೊಸ ಕೋರ್ಸುಗಳನ್ನು ಆರಂಭಿಸಲಿ ಎಂದು ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಂಜುಮನ್ ಅಧ್ಯಕ್ಷ ಅಬ್ದುಲ್ ರಹೀಂ ಜುಕಾಕೋ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶಾಸಕ ಸುನಿಲ್ ನಾಯ್ಕ್, ಮೈಸೂರು ಜಿಲ್ಲೆಯ ನರಸಿಂಹರಾಜ ಕ್ಷೇತ್ರ ಶಾಸಕ ತನ್ವೀರ್ ಶೇಟ್ ಮುಂತಾದವರು ಉಪಸ್ಥಿತರಿದ್ದರು. ವಿಸ್ಮಯ ನ್ಯೂಸ್, ಯಸುದಯ ನಾಯ್ಕ್, ಭಟ್ಕಳ.